ನಮಸ್ಕಾರ, ನಾನು ಎಂ ಐ ಸನ್ಮಣಿ. ಹೋದ ವಿಡಿಯೋದೊಳಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಅದು ಭಾರತ ಸಂವಿಧಾನದೊಳಗಿರ್ತಕ್ಕಂತಹ ತುರ್ತು ಪರಿಸ್ಥಿತಿಗಳ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳು ಯಾವ್ಯಾವು, ಯಾರು ಘೋಷಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತೇ ನೋಡೋಣ, ಡಿಸ್ಕಷನ್. ಭಾರತದ ರಾಷ್ಟ್ರಪತಿಗಳು ಮೂರು ಬಗೆಯಾದ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿಯ ಪ್ರಕಾರ, ಎರಡನೇದಾಗಿ 356ರ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು, ಮೂರನೇದಾಗಿ 360ನೇ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಭಾರತದ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ. ಹಾಗಾದರೆ ಈ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತದ ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ರಾಷ್ಟ್ರದಲ್ಲಿ ಬಾಹ್ಯ ದಾಳಿ, ಆಂತರಿಕ ಗಲಭೆ ಇದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆ ಆದರೆ ಈ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದ ಬಳಿಕ ಸಂಸತ್ತಿನ ಒಪ್ಪಿಗೆಯನ್ನು 1 ತಿಂಗಳ ಒಳಗಾಗಿ ಪಡೆಯಬೇಕು, ಹಾಗೂ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡೆಯುವುದರ ಮುಖಾಂತರ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅನಿರ್ದಿಷ್ಟ ಕಾಲದವರೆಗೂ ಮುಂದುವರೆಸಬಹುದು. ಹಾಗಾದರೆ ಭಾರತ ದೇಶದ ಮೇಲೆ ಇಲ್ಲಿಯವರೆಗೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ದಾವೆ ಅಂತಂದರೆ 3 ಬಾರಿ ಆಗಿದ್ದಾವೆ. 1962ನೇ ಇಸವಿ ಒಳಗೆ ಚೀನಾ ದೇಶದ ದಾಳಿ ಸಂದರ್ಭದಲ್ಲಿ, 1971ನೇ ಇಸವಿ ಒಳಗೆ ಪಾಕಿಸ್ತಾನ ದಾಳಿ ಸಂದರ್ಭದಲ್ಲಿ, ಮೂರನೇದಾಗಿ 1975ನೇ ಇಸವಿ ಒಳಗೆ ಇಂದಿರಾಗಾಂಧಿ ಸರ್ಕಾರ ಇದ್ದಾಗ ಇಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಇದೆ ಅಂತ ಏನಾಗಿತ್ತು, ಘೋಷಣೆ ಆಗಿತ್ತು. ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಆದರೆ ಏನು ಪರಿಣಾಮಗಳು ಉಂಟಾಕವ ಅಂತಂದರೆ, ರಾಜ್ಯಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಇಲ್ಲಿ ಸಂಸತ್ತು ಏನು ಮಾಡ್ಬೋದು, ಈ ಕಾಯ್ದೆ ಕಾನೂನನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಭಾರತ ಸಂವಿಧಾನದಲ್ಲಿ ಇರತಕ್ಕಂತಹ 20 ಮತ್ತು 21ನೇ ವಿಧಿಗಳು ಈ ಸಂದರ್ಭದಲ್ಲಿ ಏನಾಗುವುದಿಲ್ಲ, ಮೊಟಕುಗೊಳ್ಳುವುದಿಲ್ಲ. ಹಾಗಾದರೆ ಎರಡನೇದಾಗಿ ರಾಜ್ಯ ತುರ್ತು ಪರಿಸ್ಥಿತಿ 356ನೇ ಆರ್ಟಿಕಲ್ ಪ್ರಕಾರ ಇದನ್ನು ಘೋಷಣೆ ಮಾಡುವರು ರಾಷ್ಟ್ರಪತಿಗಳು. ರಾಜ್ಯದಲ್ಲಿ ಸರ್ಕಾರ ಬಹುಮತ ಕಳೆದುಕೊಂಡಿದೆ, ಸಂವಿಧಾನಿಕ ಬಿಕ್ಕಟ್ಟಿಗೆ ಒಳಗಾಗಿದೆ ಅಂತ ರಾಜ್ಯಪಾಲರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಘೋಷಣೆ ಮಾಡ್ತಾ ಇದ್ದಾರೆ. ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆದ ಬಳಿಕ ಉಭಯ ಸದನಗಳ ಒಪ್ಪಿಗೆಯನ್ನು 2 ತಿಂಗಳ ಒಳಗಾಗಿ ಪಡಿಬೇಕು, ಸಂಸತ್ತಿನ ಅನುಮೋದನೆಯನ್ನು 6 ತಿಂಗಳಿಗೊಮ್ಮೆ ಪಡೆಯುವುದರ ಮುಖಾಂತರ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ಬೋದು, ಘೋಷಣೆ ಮಾಡ್ಬೋದು, ಇದನ್ನು ಮುಂದುವರೆಸ್ಬೋದು. ಕನಿಷ್ಠ 2 ವರ್ಷದವರೆಗೂ ಇದನ್ನು ಏನು ಮಾಡ್ಬೋದು, ಮುಂದುವರೆಸ್ಬೋದು. ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದ್ದಾವೆ. 1971ನೇ ಇಸವಿ, 1977ನೇ ಇಸವಿ, 1989ನೇ ಇಸವಿ, 1990ನೇ ಇಸವಿ, 2007ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಮತ್ತು 2007ರಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯದ ಮೇಲೆ 6 ಬಾರಿ ಏನಾಗಿದೆ, ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಗಳು ಒಳಪಟ್ಟಾದಂತಹ ರಾಜ್ಯ ಅಂತಂದರೆ ಮಣಿಪುರ ಇಲ್ಲಿ ಏನು ಕಾಣ್ತಾ ಇದೆ, 11 ಬಾರಿಯನ್ನು ನಾವು ಕಾಣ್ತಾ ಇದ್ದೇವೆ ಭಾರತ ದೇಶದ ಮೇಲೆ. ಅದು ಪಂಜಾಬ್ದಲ್ಲಿ ಮೊದಲ ರಾಜ್ಯ ತುರ್ತು ಪರಿಸ್ಥಿತಿ ಕೂಡ ಏನಾಗಿತ್ತು, ಘೋಷಣೆ ಆಗಿತ್ತು. ಹಾಗಾದರೆ ಮೂರನೇದಾಗಿ 360ರ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವರು ರಾಷ್ಟ್ರಪತಿಗಳೇ. ಯಾವ ಸಂದರ್ಭದಲ್ಲಿ ಅಂದರೆ, ರಾಷ್ಟ್ರದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆ ಆಗಬೇಕು. ಅಂಥ ಸಂದರ್ಭದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 1 ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡೆದರೆ, ರಾಜ್ಯ ತುರ್ತು ಪರಿಸ್ಥಿತಿಯನ್ನು 2 ತಿಂಗಳ ಒಳಗಾಗಿ ಒಪ್ಪಿಗೆ ಪಡೆದರೆ, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಇಲ್ಲಿ ಕೂಡ 2 ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆಯನ್ನು ಪಡಿಬೇಕು. ರಾಷ್ಟ್ರದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳು ಘೋಷಣೆ ಆದ ಬಳಿಕ ಅಲ್ಲಿ ಸಂಸತ್ತಿನ ಒಪ್ಪಿಗೆಯನ್ನು 2 ತಿಂಗಳ ಒಳಗಾಗಿ ಪಡೆದ ಮೇಲೆ 6 ತಿಂಗಳಿಗೊಮ್ಮೆ ಅನುಮೋದನೆ ಪಡೆಯುವುದರ ಮುಖಾಂತರ ಈ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ಬೋದು, ಮುಂದುವರೆಸ್ಬೋದು. ಈ ಆರ್ಥಿಕ ತುರ್ತು ಪರಿಸ್ಥಿತಿ ಭಾರತ ದೇಶದ ಮೇಲೆ ಇಲ್ಲಿವರೆಗೂ ಏನಾಗಿಲ್ಲ, ಘೋಷಣೆ ಆಗಿಲ್ಲ. ಹಾಗಾದರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಆದರೆ ಏನು ಪರಿಣಾಮಗಳು ಉಂಟಾಕಾವ ಅಂತಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಏನಾಗ್ತಾ ಇದೆ, ಕಡಿತ ಉಂಟಾಗ್ತಾ ಇದೆ. ಹಾಗಾದರೆ ಒಟ್ಟಾರೆಯಾಗಿ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ನಾವೇನು ಮಾಡಿದ್ದೇವೆ, ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಈ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟ ಹಾಗೆ PSI, KS, ಪೊಲೀಸ್, FDA, SDA ದಲ್ಲಿ
ಇದರ ಮೇಲೆ ಇತ್ತೀಚಿನ ಪ್ರಚಲಿತದಲ್ಲಿ ಎಕ್ಸಾಮ್ಗಳಲ್ಲಿ ಎರಡೆರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಆರ್ಟಿಕಲ್ಸ್ ಅನ್ನು ಕೇಳ್ಬೋದು, ಎಷ್ಟು ಬಾರಿ ಘೋಷಣೆ ಆಗಿದೆ ಅಂತ ಕೇಳ್ಬೋದು, ಫಸ್ಟ್ ಘೋಷಣೆ ಆಗಿದ್ದು ಯಾವಾಗ ಅಂತ ಕೇಳ್ಬೋದು, ಏನು ಪರಿಣಾಮಗಳು ಉಂಟಾಕಾವ ಅಂತ ಕೇಳ್ಬೋದು. ಅಷ್ಟೇ ಅಲ್ಲ, ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ಇವುಗಳನ್ನು ಯಾವ ದೇಶದಿಂದ ತೆಗೆದುಕೊಂಡಿದ್ದೇವೆ ನಮ್ಮ ಸಂವಿಧಾನಕ್ಕೆ ಅಂತಂದರೆ, ವಿಮರ್ ಸಂವಿಧಾನ ಅಥವಾ ಜರ್ಮನಿ ದೇಶದ ಸಂವಿಧಾನದಿಂದ ಈ ತುರ್ತು ಪರಿಸ್ಥಿತಿಗಳನ್ನು ನಮ್ಮ ಸಂವಿಧಾನಕ್ಕೆ ನಾವು ಎರವಲು ಪಡೆದೇವೆ. ಹಾಗಾದರೆ ಈ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಮಾಹಿತಿಯನ್ನು ತಮ್ಮೊಂದಿಟ್ಟು ಮುಂದೆ ಬರ್ತಕ್ಕಂತಹ ವಿಡಿಯೋದಲ್ಲಿ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಹಾಗಾದರೆ ಈ ಟಾಪಿಕನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.